ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋದು. ನಿಜಕ್ಕೂ ಕೂಡ ಈ ಒಂದು ಪ್ರೊಫೈಲ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ಇವರ ಹೆಸರು ಪೂರ್ಣಿಮಾ ಅಂತೇಳ್ಬಿಟ್ಟು, ವಯಸ್ಸು 40, ಏನೋ ಊರು ಶಿವಮೊಗ್ಗದವರು. ಸ್ನೇಹಿತರೆ, ಮೈಕಟ್ಟು ಸಖತ್ತಿದೆ ಅಂತ ತಿಳಿಸಿರೋದು. ಹಾಗೆ ಇವರ ಒಂದು ತೂತ ಗಂಡ ಅಗಲ ಮಾಡಿದ್ದಾನೆ. ಇನ್ನು ಗಂಡ ಇದ್ದಾರೆ ಸ್ನೇಹಿತರೆ, ಅವರ ಜೊತೆ ಸದ್ಯ ಜಗಳ ಆಗಿದೆ. ಏನೋ ಇವರ ಒಂದು ಕೆಲಸ ಹೌಸ್ ವೈಫ್ ಆಗಿರೋದು. ಏನೋ ಆಸ್ತಿ 10 ಎಕರೆ ಅಡಿಕೆ ತೋಟ ಇದೆ. ಏನೋ ಅವಕಾಶ ನಾಳೆ ಬಂದರೆ ನಿಮಗೆ ಪಕ್ಕಾ ಸಿಗುತ್ತೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡಾಟವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಇವರು ಒಂದು ವಾರದ ಮಟ್ಟಿಗೆ ಶಿವಮೊಗ್ಗದಲ್ಲಿ ಯಾಕೆ ಹೋಟೆಲ್ ಮಾಡಿದ್ದೇನೆ ಅಂತಲೂ ಕೂಡ ಕೆಲವೊಂದು ಕಾರಣಗಳನ್ನು ತಿಳಿಸಿರೋದು. ಗಂಡ ತುಂಬ ಕೋಪಿಷ್ಟ, ತುಂಬ ಜಗಳ ಮಾಡ್ತಾರೆ. ತವರು ಮನೆಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ಸೊ ಅದಕ್ಕೆ ಕೋಪ ಬಂದಾಗೆಲ್ಲ ನಾನು ಶಿವಮೊಗ್ಗದ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ ಅಂತ ತಿಳಿಸಿರೋದು. ಅಂದರೆ ಗಂಡ ಹೆಂಡತಿ ನಡುವೆ ಏನಾದರೂ ಸಮಸ್ಯೆ ಬಂದರೆ ಅಥವಾ ಜಗಳ ಆದರೆ ಇವರು ಆ ತವರು ಮನೆಗೆ ಹೋಗದೆ ಶಿವಮೊಗ್ಗದಲ್ಲೇ ಒಂದು ಹೋಟೆಲನ್ನು ಮಾಡಿಕೊಂಡು ಸೊ ಅಲ್ಲಿ ಒಂದು ಸಮಯವನ್ನು ಕಳಿತೀನಿ ಅಂತಕ್ಕಂಥ ಮಾತನ್ನು ಹೇಳಿರೋದು. ಯಾಕಂದರೆ ಇಲ್ಲಿ ನನಗೆ ಸಂತೋಷ ಮತ್ತು ಸುಖ ಸಿಗ್ತಾ ಹೋಗುತ್ತೆ. ಯಾರಾದರೂ ಬಂದರೆ ಅವರ ಜೊತೆಗೆ ಮಲಗುತ್ತೇನೆ, ಇಲ್ಲ ಅಂದರೆ ನಾನೇ ಬೆರಳಿನಿಂದ ಸುಖವನ್ನು ಅನುಭವಿಸುತ್ತೇನೆ. ಏನೋ ಸದ್ಯ ಈಗ ಯಾರೂ ಕೂಡ ಇಲ್ಲ, ಇವತ್ತು ರಾತ್ರಿ ಬಂದರೆ ನಿಮ್ಮ ಜೊತೆಗೆ ಮಲಗಿ ಆ ಒಂದು ಸಮಯವನ್ನು ಕಳೀತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿರೋದು. ಸೊ ಇವತ್ತು ರಾತ್ರಿ ಎಲ್ಲ ನಿಮ್ಮ ಜೊತೆಗೆ ಮಲಗಿ ನಾಳೆ ಊರಿಗೆ ಹೋಗುತ್ತೇನೆ, ಬೇಗ ಇಷ್ಟ ಇದ್ದವರು ಕರೆ ಮಾಡಿ ಅಂತೇಳ್ಬಿಟ್ಟು ಇದಿಷ್ಟು ಯಾಕೆ ಹೋಟೆಲ್ ಮಾಡಿದ್ದೇನೆ ಅಂತೇಳಿ ಕಾರಣಗಳನ್ನು ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಅಡ್ರೆಸ್ ಮತ್ತು ಕಂಡೀಷನ್ಗಳ ಬಗ್ಗೆನೂ ಕೂಡ ಈ ಕೆಳಗಿನಂತೆ ಮಾಹಿತಿಯನ್ನು ಕೊಟ್ಟಿರೋದು. ವಿಳಾಸ ನೇರವಾಗಿ ಕರೆ ಮಾಡಿ ತಿಳಿಸುತ್ತೇನೆ ಅಂತ ತಿಳಿಸಿರೋದು. ಇವರ ಒಂದು ಮೊಬೈಲ್ ನಂಬರ್ ಯಾವ ರೀತಿಯಾಗಿ ಸಿಗುತ್ತೆ ಅಂತೇಳಿ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಸೊ ಇವರು ಹೇಳುವ ವಿಳಾಸಕ್ಕೆ ಬರುವುದಕ್ಕಿಂತ ಮುಂಚೆ ಒಂದು ಬಿರಿಯಾನಿ ಪಾರ್ಸಲ್ ಮಾಡಿಸಿಕೊಂಡು ಬನ್ನಿ. ನೀವು ಕುಡಿತೀರಾ ಅಂದರೆ ಅದನ್ನು ತಂದು ಕುಡಿಬೋದು, ಆದರೆ ನನಗೆ ಕುಡಿಯೋಕ್ಕೆ ಒತ್ತಾಯ ಮಾಡಬಾರ್ದು, ಅಂದರೆ ಫೋರ್ಸ್ ಮಾಡಬಾರ್ದು. ನಿಮಗೆ ಕೇಯೋಕ್ಕೆ ನನ್ನ ಒಂದು ಕೆಂಪು ತೂತನ್ನು ಕೊಡ್ತಾ ಹೋಗ್ತೀನಿ, ರಾತ್ರಿ ಇಡೀ ಚೆನ್ನಾಗಿ ಕೇಯ್ದು ನನ್ನ ತೂತನ್ನು ಚಪ್ಪರಿಸಿ ಅಂತ ಹೇಳಿರೋದು. ನಿಮಗೆ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಒಂದು ನಾಲಿಗೆಯನ್ನು ನನ್ನ ತೂತಿಗೆ ಬಿಟ್ಟು ನೆಕ್ಕಿ ನನಗೆ ಸುಖವನ್ನು ಕೊಡ್ಬೋದು. ಇನ್ನು ನನಗೆ ತೃಪ್ತಿ ಅನಿಸಿದರೆ ಪ್ರತಿ ಸಲ ನಿಮ್ಮನ್ನೇ ಕರಿತೀನಿ. ಕಂಡೀಷನ್ ಏನಂದರೆ ನಾನು ಕರೆದಾಗ ಮಾತ್ರ ಬರಬೇಕು ಅಂತೇಳಿ ಎದೆಸು ಅಡ್ರೆಸ್ ಮತ್ತು ಕಂಡೀಷನ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆ ಕೊನೆಯದಾಗಿ ಸ್ನೇಹಿತರೆ, ಬನ್ನಿ ಇವರ ಒಂದು ಮನೆ ಯಾವ ರೀತಿಯಾಗಿದೆ ಅಂತೇಳಿ ತೋರಿಸ್ತೇನೆ. ಸೊ ಮುಂದಗಡೆ ಒಂದು ಗೇಟ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ. ನೋಡ್ತಾ ಇರ್ಬೋದು ಮನೆ ಮಾತ್ರ ತುಂಬಾ ಅಚ್ಚುಕಟ್ಟಾಗಿದೆ. ಈ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇರೋದು. ಸೊ ಆಗಾಗ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಈ ರೀತಿಯಾದ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಇದು ಡೈನಿಂಗ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಅಂದಾಜು ವೆಚ್ಚ 57 ಲಕ್ಷದಲ್ಲಿ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಬೆಡ್ರೂಮ್ ಆಗಿರುತ್ತೆ, ಎಲ್ಲ ಬೆಡ್ರೂಮ್ಗಳಿಗೂ ಕೂಡ ಒಂದೊಂದು ಅಟ್ಯಾಚ್ ಬಾತ್ರೂಮ್ ಫೆಸಿಲಿಟಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಮನೆ ಬಗ್ಗೆ ಎರಡು ಮಾತೇ ಇಲ್ಲ. ಸೊ ಇದು ಒಂದು ವಾಶ್ರೂಮ್ ಆಗಿರುತ್ತೆ ಸ್ನೇಹಿತರೆ, ಬನ್ನಿ ಮೇಲ್ಗಡೆ ಯಾವ ರೀತಿಯಾಗಿದೆ ಅಂತೇಳಿ ತೋರಿಸ್ತೇನೆ. ಸೊ ಮೇಲ್ಗಡೆನೂ ಕೂಡ ಒಂದು ಡೈನಿಂಗ್, ಹಾಗೆ ಅದರ ಪಕ್ಕದಲ್ಲೇ ಒಂದು ಚಿಕ್ಕ ಬೆಡ್ರೂಮ್ ಮಾಡಿಕೊಂಡಿರೋದು, ಅದರ ಪಕ್ಕದಲ್ಲೇ ಇನ್ನೊಂದು ಬೆಡ್ರೂಮ್ ಇದೆ. ಯಾರಾದರೂ ರಿಲೇಷನ್ ಬಂದರೆ ಅವರಿಗೂ ತಂಗುವ ಒಂದು ವ್ಯವಸ್ಥೆಯನ್ನು ಮಾಡಿರೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವರ ಒಂದು ಮನೆ ಆಗಿರುತ್ತೆ. ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಒಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ, ಜಾಯ್ನ್ ಆಗೋ ಮುಖಾಂತರ ಇವರ ಒಂದು ಮೊಬೈಲ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ಕಾಲ್ ಮಾಡಿಕೊಂಡು ಇವರನ್ನು ಸೆಟ್ ಮಾಡ್ಕೊಳ್ಬೋದು.